ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಸೈನ್ಸ್ನ 4th ಚಾಪ್ಟರ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಈ ಒಂದು ಚಾಪ್ಟರನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ಒಂದು ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಆಗ ಚಾನಲ್ ಕೂಡ ಬೆಳೆಯುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ಲೆಸನ್. ನೋಡಿ, ನಿಮಗೆ ಗೊತ್ತು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ನ ಟೀಚ್ ಮಾಡ್ತಾ ಇದ್ದೀನಿ ಅಂತ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಎರಡು ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬಂದು PPT ಮೆಥಡ್, ಇನ್ನೊಂದು ಬಂದು ಟೆಕ್ಸ್ಟ್ ಬುಕ್ನ ನೋಡಿ ಎಕ್ಸ್ಪ್ಲೇನ್ ಮಾಡೋದು. ಸೊ ಈ ಚಾಪ್ಟರ್ ನೋಡ್ತಾ ಇರಬೇಕಾದ್ರೆ ನನಗೆ ಗೊತ್ತಾಯಿತು ಎಂಟೈರ್ಲಿ ಟೆಕ್ಸ್ಟ್ ಬುಕ್ ನೋಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಅಂತ. ಸೊ ಅದಕ್ಕೆ ಕೆಲವು PPTs ಮಾಡಿದ್ದೀನಿ, ಅದನ್ನು ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ನೂ ಕೂಡ ಯೂಸ್ ಮಾಡಿಕೊಂಡು ನಾನು ನಿಮಗೆ ಈ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ನೋಡೋಣ. ಇಂಟ್ರೊಡಕ್ಷನ್, ಈ ಪಾಯಿಂಟ್ಸ್ನ ನೀವು ಓದ್ಕೊಂಡ್ರೂ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ನಾನು ಓನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು. ವಿ ಕೆನ್ ಸಿ ಮೆನಿ ಆಬ್ಜೆಕ್ಟ್ಸ್ ಅರೌಂಡ್ ಅಸ್. ನೋಡಿ, ನಾವು ನಿಮ್ಮ ಜಸ್ಟ್ ನಿಮ್ಮ ಸುತ್ತಮುತ್ತ ನೋಡಿ, ನೀವು ಎಷ್ಟೊಂದು ಆಬ್ಜೆಕ್ಟ್ಗಳನ್ನ ನೋಡ್ತೀರಾ. ಫಾರ್ ಎಕ್ಸಾಂಪಲ್, ಚೇರ್, ಟೇಬಲ್, ಬುಕ್, ಪೆನ್, ಪೆನ್ಸಿಲ್, ಶಾರ್ಪ್ನರ್, ಎರೇಸರ್, ಈ ಥರ ಸುಮಾರು ಆಬ್ಜೆಕ್ಟ್ಗಳನ್ನ ನೋಡ್ತೀರಾ. ಈ ಎಲ್ಲ ಆಬ್ಜೆಕ್ಟ್ಗಳು ಕೂಡ ಯಾವುದಾದ್ರೂ ಒಂದು ಮೆಟೀರಿಯಲ್ಸಿಂದ ಆಗಿರುತ್ತೆ. ಸೊ ನೀವೇನು ಚೇರ್, ಟೇಬಲ್ ಇದೆಲ್ಲ ನೋಡ್ತೀರಾ, ಅವೆಲ್ಲ ಆಬ್ಜೆಕ್ಟ್ಸು. ಇದೆಲ್ಲ ಕೂಡ ಎಷ್ಟೊಂದು ಮೆಟೀರಿಯಲಿಂದ ಆಗಿರುತ್ತೆ. ಏನೇನು ಮೆಟೀರಿಯಲಿಂದ ಆಗಿರುತ್ತೆ? ಐರನಿಂದ ಆಗಿರುತ್ತೆ, ವುಡ್ಡಿಂದ ಆಗಿರ್ಬೋದು, ಪ್ಲ್ಯಾಸ್ಟಿಕ್ ಅಥವಾ ಬೇರೆ ಒಂದು ಯಾವುದಾದ್ರೂ ಒಂದು ಮೆಟೀರಿಯಲ್. ಈ ಥರ ಸುಮಾರು ಮೆಟೀರಿಯಲ್ಸ್ಗಳಿಂದ ಈ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಚೇರ್ ನೋಡ್ತೀರಾ, ಚೇರ್ ಐರನ್ನಲ್ಲೂ ಚೇರ್ ಮಾಡಿರ್ತಾರೆ, ವುಡ್ಡಲ್ಲೂ ಚೇರ್ ಮಾಡ್ತಾರೆ, ಪ್ಲ್ಯಾಸ್ಟಿಕ್ಕಲ್ಲೂ ಚೇರ್ ಮಾಡ್ತಾರೆ. ಸೊ ಈ ವುಡ್, ಪ್ಲ್ಯಾಸ್ಟಿಕ್, ಐರನ್ ಇವೆಲ್ಲ ಏನಿದೆ ಇದೆಲ್ಲದನ್ನು ಕೂಡ ನಾವು ಮೆಟೀರಿಯಲ್ಸ್ ಅಂತ ಕರಿತೀವಿ. ದೀಸ್ ಮೆಟೀರಿಯಲ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ನೋಡಿ, ಈ ಒಂದು ಏನು ಮೆಟೀರಿಯಲ್ಸ್ ಇದೆ ಇದನ್ನು ನಾವು ಎರಡು ಥರ ಕ್ಯಾಟಗರೈಸ್ ಮಾಡ್ತೀವಿ. ಈ ಚಾಪ್ಟರ್ ಹೆಸರೇನೇ ಆ ಥರ ಇರೋದು. ಸೊ ಚಾಪ್ಟರ್ ಹೆಸರೇನು? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅಂದರೆ ಏನು ಕಲಿತಾ ಇದ್ದೀವಿ ಈ ಚಾಪ್ಟರಲ್ಲಿ? ಮೆಟಲ್ಸ್ ಅಂದರೆ ಏನು, ನಾನ್ ಮೆಟಲ್ಸ್ ಅಂದರೆ ಏನು ಅಂತ ಕಲಿತಾ ಇದ್ದೀವಿ. ಸೊ ಇದನ್ನು ನಾವು ಮೆಟಲ್ಸ್ ಯಾವುದು, ಇಲ್ಲಿ ಈ ಎಷ್ಟೊಂದು ಮೆಟೀರಿಯಲ್ಸ್ ಇರುತ್ತಲ್ಲ ಇದರಲ್ಲಿ ಮೆಟಲ್ಸ್ ಯಾವುದು, ನಾನ್ ಮೆಟಲ್ಸ್ ಯಾವುದು ಅಂತ ನೋಡ್ತೀವಿ. ಹೌ ಡು ವಿ ಡಿಟರ್ಮೈನ್ ದ ಮೆಟೀರಿಯಲ್ ಇಸ್ ಮೆಟಲ್ ಆರ್ ನಾಟ್? ಈಗ ಯಾವ ರೀತಿ ಗೊತ್ತಾಗುತ್ತೆ ಈ ಒಂದು ಐರನ್ ಮೆಟಲ್ಲ ನಾನ್ ಮೆಟಲ್ಲ, ವುಡ್ ಮೆಟಲ್ಲ ನಾನ್ ಮೆಟಲ್ಲ ಅಂತ ಯಾವ ಥರ ಗೊತ್ತಾಗುತ್ತೆ? ವಿ ಡಿಟರ್ಮೈನ್ ಇಫ್ ಎ ಮೆಟೀರಿಯಲ್ ಇಸ್ ಮೆಟಲ್ ಆರ್ ನಾನ್ ಮೆಟಲ್ ಯೂಸಿಂಗ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಯಾವ ಥರ ಗೊತ್ತಾಗುತ್ತೆ? ಕೆಲವು ಪ್ರಾಪರ್ಟೀಸ್ ಇರುತ್ತೆ ನಮಗೆ, ಕೆಲವು ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಲಿಸ್ಟ್ ನಾನು ಆಮೇಲೆ ಕೊಡ್ತೀನಿ, ಕೆಲವು ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಈ ಪ್ರಾಪರ್ಟೀಸ್ ಇರುವಂಥ ವಸ್ತುಗಳೇನಾದರೂ ಇದ್ದರೆ, ಎಲ್ಲ ಪ್ರಾಪರ್ಟೀಸ್ ಇತ್ತು ಅಂದರೆ ಅದನ್ನು ಮೆಟಲ್ ಅಂತೀವಿ. ಆ ಪ್ರಾಪರ್ಟೀಸ್ ಇಲ್ಲ ಅಂದರೆ ಅದನ್ನು ನಾನ್ ಮೆಟಲ್ ಅಂತೀವಿ. ಸೇಮ್ ಗೋಸ್ ಫಾರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಬೋತ್. ಸೊ ಈಗ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಏನೇನದು ಪ್ರಾಪರ್ಟೀಸ್ ಅಂತ, ಫಿಸಿಕಲ್ ಪ್ರಾಪರ್ಟೀಸ್ ಮಾತ್ರ ನೋಡೋಣ, ಕೆಮಿಕಲ್ ಪ್ರಾಪರ್ಟೀಸ್ಗೆ ಹೋಗೋದು ಬೇಡ. ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಹಾರ್ಡ್ನೆಸ್ ಎಷ್ಟಿದೆ, ಲಸ್ಚರಸ್, ಮೆಲಿಯೇಬಲ್, ಡಕ್ಟೈಲ್, ಸೋನರಸ್, ಗುಡ್ ಕಂಡಕ್ಟಿವಿಟಿ ಅಥವಾ ಗುಡ್ ಕಂಡಕ್ಟರ್. ಸೊ ಇಷ್ಟು ಫಿಸಿಕಲ್ ಪ್ರಾಪರ್ಟೀಸ್. ಈ ಎಲ್ಲ ಪ್ರಾಪರ್ಟೀಸ್ಗೂ ಮ್ಯಾಚ್ ಆದರೆ ಯಾವುದಾದ್ರು ಮೆಟೀರಿಯಲ್, ಅದನ್ನು ನಾವು ಮೆಟಲ್ ಅಂತ ಕರಿತೀವಿ. ಈ ಒಂದು ಪ್ರಾಪರ್ಟೀಸ್ನ ಮ್ಯಾಚ್ ಆಗಿಲ್ಲ ಅಂದರೆ ಅದನ್ನು ನಾವು ನಾನ್ ಮೆಟಲ್ ಅಂತ ಕರಿತೀವಿ. ಸೊ ಟೆಕ್ಸ್ಟ್ ಬುಕ್ ಯೂಸ್ ಮಾಡಿಬಿಟ್ಟು ನಿಮಗೆ ಒಂದೊಂದೇ ಆ್ಯಕ್ಟಿವಿಟೀಸ್ ಇದೆ, ನಾನು ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ಇಲ್ಲಿ ಟೇಬಲ್ 4.1 ಅಂತ ಕೊಟ್ಟಿದ್ದಾರೆ, ಅಪಿಯರೆನ್ಸ್ ಆ್ಯಂಡ್ ಹಾರ್ಡ್ನೆಸ್ ಆಫ್ ಮೆಟೀರಿಯಲ್ಸ್. ಇಲ್ಲಿ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ, ಐರನ್, ಕೋಲ್, ಸಲ್ಫರ್, ಅಲ್ಯೂಮಿನಿಯಂ, ಕಾಪರ್ ಅಂತ. ಅದ್ರ ಪಕ್ಕದಲ್ಲಿ ಇನ್ನೆರಡು ಕಾಲಮ್ ಕೊಟ್ಟಿದ್ದಾರೆ, ಒಂದು ಬಂದು ಅಪಿಯರೆನ್ಸ್ದು, ಶೈನಿಂಗ ಅಥವಾ ಡಲ್ಲ ಅಂತ. ಅಂದರೆ ಶೈನಿಂಗ್ ಹೊಡಿಯುತ್ತಾ ಇದ್ರ ಸರ್ಫೇಸು ಅಥವಾ ಡಲ್ ಆಗಿರುತ್ತಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಎಲ್ಲಿ ಗೊತ್ತಾಗ್ತಾ ಇದೆ ನಮಗೆ, ನಾನು ಇಲ್ಲಿ ಸ್ಲೈಡಲ್ಲಿ ಪ್ರಿಪೇರ್ ಮಾಡಿದ್ದೀನಲ್ಲ ನೋಡಿ, ಇಲ್ಲಿ ಲಶ್ಚರಸ್ ಅಂತಿದೆ. ಲಶ್ಚರ್ ಅಂದರೆ ಶೈನಿಂಗ್ ಅಂತ, ಲಶ್ಚರಸ್ ಅಂದರೆ ಶೈನಿಂಗ್ ಹೊಡಿಯುವಂಥದ್ದು ಅಂತ. ಸೊ ಶೈನಿಂಗ್ ಹೊಡೆದ್ರೆ ಅದು ಮೆಟಲ್, ಶೈನಿಂಗ್ ಹೊಡೆದಿಲ್ಲ ಅಂದರೆ ನಾನ್ ಮೆಟಲ್. ಸೊ ಇದ್ರ ಒಂದು ಪಾಯಿಂಟು ಅಲ್ಲಿ ಬಂದಿದೆ, ಅದು ಉಲ್ಟಾ ಬಂದಿದೆ ಇಲ್ಲಿ. ಸೊ ಇಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇನ್ನೊಂದು ಕೊಟ್ಟಿದ್ದಾರೆ, ಹಾರ್ಡ್ನೆಸ್, ಗಟ್ಟಿ ಇದೆ ಇರೋವಂಥದ್ದು, ತುಂಬ ಗಟ್ಟಿ ಇದೆಯಾ ಅಥವಾ ಗಟ್ಟಿ ಇಲ್ವಾ ಅಂತ. ಸೊ ಐರನ್, ಕೋಲ್, ಸಲ್ಫರ್ ಇವೆಲ್ಲ ಇರುತ್ತೆ, ಗಟ್ಟಿ ಇರೋದು, ಗಟ್ಟಿ ಇಲ್ಲದೆ ಇರೋದು. ಸೊ ಹಾರ್ಡ್ನೆಸ್ ಅಲ್ಲಿದೆ, ಅದು ಕೂಡ ಒಂದು ಪ್ರಾಪರ್ಟಿ ಇಲ್ಲಿ ನೋಡ್ಬೋದು ಫಸ್ಟ್ ಪಾಯಿಂಟಲ್ಲಿ. ಸೊ ಇಲ್ಲಿ ಎರಡು ಈ ಟೇಬಲ್ ಯೂಸ್ ಮಾಡಿಕೊಂಡು ಎರಡು ಪ್ರಾಪರ್ಟೀಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ. ನೀವು ನೋಡ್ಬೋದು ಐರನ್, ನೀವೇನು ಮಾಡ್ಬೋದು ಐರನ್ನ, ಐರನ್ನು ಅಪಿಯರೆನ್ಸಲ್ಲಿ ಶೈನಿಂಗ್ ಇದೆಯಾ ಡಲ್ ಇದೆಯಾ ಅಂತ ನೋಡ್ಬೋದು. ಈಗ ನಾನು ಬರಿತೀನಿ, ಐರನ್ ಈಸ್ ಶೈನಿಂಗ್ ಎಸ್ ಅಂತ. ಸೊ ಕೋಲ್, ಕೋಲ್ ಈಸ್ ನಾಟ್ ಶೈನಿ, ಇದು ಡಲ್ ಇರುತ್ತೆ. ಕೋಲ್ ಕೋಲ್ ಅಂದರೆ ಇದ್ದಿಲ್ಲ, ಗೊತ್ತಲ್ವಾ ಅದು. ನೆಕ್ಸ್ಟ್ ಸಲ್ಫರ್ ಬಂದು ಇದು ಕೂಡ ಡಲ್ ಇದೆ ಇದು. ನೆಕ್ಸ್ಟ್ ಅಲ್ಯೂಮಿನಿಯಂ, ಇದು ಶೈನಿಂಗ್ ಬರುತ್ತೆ ಅಲ್ಯೂಮಿನಿಯಮ್ ಎಲ್ಲ.
ಕಾಪರ್ ಕಾಪರ್ ವೈರ್ ಎಲ್ಲ ನೋಡಿರ್ತಾರಲ್ಲ, ಇದೆಲ್ಲ ಕೂಡ ಶೈನಿಂಗ್ ಬರುತ್ತೆ. ಸೊ ಇದರಿಂದ ಏನು ಗೊತ್ತಾಯಿತು, ಐರನ್, ಅಲ್ಯೂಮಿನಿಯಂ, ಕಾಪರ್ ಈ ಮೂರು ಶೈನಿಂಗ್ ಇದೆ. ಸೊ ಮೂರು ಶೈನಿಂಗ್ ಇರೋವಂಥದ್ದು ಯಾವುದು, ಶೈನಿಂಗ್ ಲಸ್ಚರ್ಸ್ ಇರೋವಂಥದ್ದು ಮೆಟಲ್. ಸೊ ಆ ಮೂರು ಮೆಟಲ್ ಆಗಿದೆ. ಇನ್ನು ಉಳಿದಂಥವು ಏನಿದೆ ಎರಡು, ಕೋಲ್ ಮತ್ತು ಸಲ್ಫರ್, ಇವೆರಡು ಡಲ್ ಇದೆ. ಸೊ ಇಟ್ ಈಸ್ ನಾಟ್ ಎ ಮೆಟಲ್. ಸೊ ಒಂದು ಪಾಯಿಂಟಿಗೆ ಇಲ್ಲಿ ಬಂತು. ನೆಕ್ಸ್ಟ್ ಇನ್ನೊಂದು ಕಡೆ ಇನ್ನೊಂದು ಕಾಲಮ್ ಕೊಟ್ಟಿದ್ದಾರೆ, ಹಾರ್ಡ್ನೆಸ್, ಗಟ್ಟಿ ಇರೋದು ಗಟ್ಟಿ ಇಲ್ಲದೆ ಇರೋವಂಥದ್ದು. ಸೊ ಐರನ್ ಹಾರ್ಡ್, ಕೋಲ್ ನಾಟ್ ಹಾರ್ಡ್ ಎನ್ನಂತ ಹಾಕ್ತೀನಿ. ಅಂದರೆ ಗೊತ್ತಲ್ವ ಇದ್ದಿಲ್ಲಿ ಗಟ್ಟಿ ಇರುತ್ತಾ, ಇಲ್ಲ ಅದು ಹೊಡೆದ್ರೆ ಪುಡಿಪುಡಿ ಆಗೋಗುತ್ತೆ. ಸೊ ನೆಕ್ಸ್ಟ್ ಸಲ್ಫರ್, ಸಲ್ಫರ್ ಇಸ್ ಆಲ್ಸೋ ನಾಟ್ ಹಾರ್ಡ್. ಅಲ್ಯೂಮಿನಿಯಂ ಗಟ್ಟಿ ಇರುತ್ತೆ, ಹಾರ್ಡ್. ಕಾಪರ್, ಕಾಪರ್ ಕೂಡ ಗಟ್ಟಿ ಇದೆ. ನೋಡಿ ನೀವು ಕಾಪರ್ ಹೇಳ್ಬೋದು, ಸರ್ ವೈರೆಲ್ಲ ಇದೆಯಲ್ಲ ನಾವು ಬೆಂಡ್ ಮಾಡ್ಬೋದು ಕಟ್ ಮಾಡ್ಬೋದು ಅಂತ ಹೇಳ್ತೀರಾ, ಕಾಪರ್ನ ವೈರ್ ಥರ ಎಳೆದಿರೋದಕ್ಕೆ ಆ ಥರ ಆಗೋದಷ್ಟೆ. ಕಾಪರ್ ರಿಯಲ್ ಮೆಟಲ್ ಇತ್ತು ಅಂದರೆ ನಿಮ್ಮ ಬಾಕ್ಸ್ ಟೈಪಲ್ಲಿ ನೀವು ಅದನ್ನು ಬೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಹಾರ್ಡ್ ಇದೆ. ಸೊ ಇಲ್ಲೂ ಕೂಡ ನಮಗೇನು ಗೊತ್ತಾಗ್ತಾ ಇದೆ, ಐರನ್, ಅಲ್ಯೂಮಿನಿಯಂ ಮತ್ತು ಕಾಪರ್ ಈ ಮೂರು ಗಟ್ಟಿ ಇದೆ. ಸೊ ಈ ಮೂರು ಮೆಟಲ್ಸ್, ಯಾಕೆಂದರೆ ಈ ಮೂರು ಕೂಡ ಇಲ್ಲಿ ಒಂದು ಪ್ರಾಪರ್ಟಿ ಏನಿದೆ ಹಾರ್ಡ್ನೆಸ್ ಅಂತ, ಈ ಪ್ರಾಪರ್ಟಿ ಮ್ಯಾಚ್ ಆಗ್ತಾ ಇದೆ. ಸೊ ಆ ಮೂರೂ ಮೆಟಲ್ಸ್, ಇನ್ನು ಉಳಿದವು ಎರಡು ಏನಿದೆ ಸಲ್ಫರ್ ಮತ್ತು ಕೋಲ್, ಅವೆರಡೂ ಕೂಡ ನಾನ್ ಮೆಟಲ್ಸ್. ಓಕೆ, ಸೊ ಇದೇ ಥರ ನೆಕ್ಸ್ಟ್ ಈಗ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಟೇಕ್ ಎ ಸ್ಮಾಲ್ ಐರನ್ ನೈಲ್, ಎ ಕೋಲ್ ಪೀಸ್, ಎ ಪೀಸ್ ಆಫ್ ಥಿಕ್ ಅಲ್ಯೂಮಿನಿಯಂ ವೈರ್ ಆ್ಯಂಡ್ ಎ ಪೆನ್ಸಿಲ್ ಲೆಡ್. ನೋಡಿ ಇಲ್ಲೇನು ನಾಲ್ಕು ವಸ್ತುಗಳು ತೊಗೊಬೇಕು ನೀವು ಈ ಆ್ಯಕ್ಟಿವಿಟಿ ಪ್ರಕಾರ. ಒಂದು ಕಬ್ಬಿಣದ ಮೊಳೆ, ಒಂದು ಇದ್ದಿಲು ಪೀಸ್ ಕೋಲ್ ಇರುತ್ತಲ್ಲ ಒಲೆ ಹತ್ರ ಅಂಥದ್ದು, ಇನ್ನೊಂದು ಎ ಪೀಸ್ ಆಫ್ ಥಿಕ್ ಅಲ್ಯೂಮಿನಿಯಂ ಅಂದರೆ ಅಲ್ಯೂಮಿನಿಯಂ ವೈರ್ ಒಂದು, ಮತ್ತು ಪೆನ್ಸಿಲ್ ಲೆಡ್, ನೀವು ಪೆನ್ಸಿಲ್ ಬರೀತಿರಲ್ಲ ಅದರ ಒಂದು ಲೆಡ್, ಗ್ರಾಫೈಟ್ ಲೆಡ್. ಇದನ್ನೆಲ್ಲ ತೊಗೊಳ್ಳಿ, ಒಂದು ಚಿಕ್ಕ ಸುತ್ತಿಗೆ ತೊಗೊಂಡು ಒಂದೊಂದನ್ನು ಹಿಂಗೆ ತಟ್ಟಕ್ಕೆ ಶುರು ಮಾಡಿ, ಅಂದರೆ ಜೋರಾಗಿ ಒಡೆಯೋದಕ್ಕೆ ಶುರು ಮಾಡಿ. ಒಡೆದಾಗ ಇದರಲ್ಲಿ ಯಾವುದು ಪುಡಿಪುಡಿ ಆಗುತ್ತೆ ಬ್ರಿಟಲ್ ಅಂತ, ಅಥವಾ ಯಾವುದು ಅದರ ಫ್ಲ್ಯಾಟನ್ ಆಗುತ್ತೆ ಅಂದರೆ ಶೇಪ್ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ನಮಗೆಲ್ಲ ಗೊತ್ತು ಕಬ್ಬಿಣದ ಮೊಳೆ, ಮೊದಲನೇದಾಗಿ ಐರನ್ ನೈಲ್, ಕೋಲ್ ಪೀಸ್, ಅಲ್ಯೂಮಿನಿಯಂ ವೈರ್, ಪೆನ್ಸಿಲ್ ಲೆಡ್ ಕೊಟ್ಟಿದ್ದಾರೆ. ಸೊ ಐರನ್ ನೈಲ್ ಏನಾಗುತ್ತೆ ಫ್ಲ್ಯಾಟನ್ಸ್ ಆಗುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟೇಬಲ್ 4.2 ಅಲ್ಲಿ ಫ್ಲ್ಯಾಟನ್ ಅಂದರೆ ಏನು ಅಪ್ಪಚ್ಚಿ ಆಗೋದು ಅಂತೀವಲ್ಲ ಆ ಥರ ಆಗುತ್ತೆ, ಚೆನ್ನಾಗಿ ಉಡಿತಾ ಇದ್ರೆ ಕಬ್ಬಿಣ ಗಟ್ಟಿ ಆದರೆ ಉಡಿದ್ರೆ ಆಗುತ್ತೆ. ಕೋಲ್ ಪೀಸ್ ಇದ್ದಿಲು ಆಗೋದಿಲ್ಲ, ಇದು ಬ್ರಿಟಲ್ ಆಗಿರುತ್ತೆ ಅಥವಾ ಬ್ರೇಕ್ ಆಗುತ್ತೆ, ಬ್ರೇಕ್ಸ್ ಇನ್ ಟು ಪೀಸಸ್. ಅಲ್ಯೂಮಿನಿಯಂ ವೈರ್, ವೈರ್ ಕೂಡ ಫ್ಲ್ಯಾಟನ್ ಆಗುತ್ತೆ. ಪೆನ್ಸಿಲ್ ಲೆಡ್ ಇದು ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ಏನು ಪ್ರಾಪರ್ಟಿ ನಾವು ನೋಡ್ತಾ ಇದ್ದೀವಿ, ಮೆಲಿಯಬಿಲಿಟಿ ಆಫ್ ಮೆಟೀರಿಯಲ್ಸ್. ಮೆಲಿಯಬಿಲಿಟಿ ಅಂದರೆ ಏನು, ಅದು ಒಡಿತಾ ಒಡಿತಾ ಫ್ಲ್ಯಾಟನ್ ಆಗೋದು, ಶೀಟ್ಗಳ ಥರ ಸ್ಪ್ರೆಡ್ ಆಗುವಂಥದ್ದು, ಅಪ್ಪಚ್ಚಿ ಆಗೋದು ಅಂತ ಏನು ಹೇಳ್ತೀವಿ ಆಡು ಭಾಷೆಯಲ್ಲಿ ಆ ರೀತಿ. ಸೊ ಐರನ್ ನೈಲ್ ಮತ್ತು ಅಲ್ಯೂಮಿನಿಯಂ ವೈರ್ ಅಪ್ಪಚ್ಚಿ ಆಗುತ್ತೆ. ಸೊ ಇವೆರಡೂ ಆಗೋದಿಲ್ಲ. ಸೊ ಇಲ್ಲಿ ಪ್ರಾಪರ್ಟೀಸಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲಿದೆ, ಇಲ್ಲಿ ಮೆಲಿಯಬಲ್ ಅಥವಾ ಮೆಲಿಯಬಿಲಿಟಿ ಅಂತ ಕೂಡ ಕರಿತೀವಿ. ಸೊ ಐರನ್ ಮತ್ತು ಅಲ್ಯೂಮಿನಿಯಂ ವೈರ್ ಇವೆರಡೂ ಮೆಟಲ್ ಆಗಿರೋದಕ್ಕೆ ಅದು ಮೆಲಿಯಬಲ್ ಆಗ್ತಾ ಇದೆ ಅಂದರೆ ಫ್ಲ್ಯಾಟನ್ ಆಗ್ತಾ ಇದೆ. ಕೋಲ್ ಮತ್ತು ಪೆನ್ಸಿಲ್ ಲೆಟ್ ಕೊಟ್ಟಿದ್ದಾರೆ, ಇವೆರಡೂ ಪುಡಿಪುಡಿ ಆಗೋದ್ರಿಂದ ಇದು ನಾನ್ ಮೆಟಲ್. ಸೊ ಇದು ಯಾವುದು ಪ್ರಾಪರ್ಟಿ ಮ್ಯಾಚ್ ಆಗ್ತಾ ಇದೆ ಅಂತ ನೀವು ಒಂದೊಂದೇ ನೋಡ್ತಾ ಇರ್ತೀರ. ನೆಕ್ಸ್ಟ್, ಈಗ ಮೆಲಿಯಬಿಲಿಟಿ ಆಯಿತು. ನೆಕ್ಸ್ಟ್ ಏನು, ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿ ಇದೆ. ಸಾರಿ, ಇಲ್ಲಿ ಇನ್ನೂ ಕೆಲವು ಪ್ರಾಪರ್ಟೀಸ್ ಬರಬೇಕು, ಓನಾಗಿ ಹೇಳ್ತೀನಿ. ಮೆಲಿಯಬಲ್ ಆಯ್ತಲ್ಲ, ಮೆಲಿಯಬಲ್ ಆದಮೇಲೆ ಡಕ್ಟೈಲ್ ಅಂತ ಒಂದು ಪ್ರಾಪರ್ಟಿ ಬರುತ್ತೆ. ಡಕ್ಟೈಲ್ ಅಂದರೆ ಅದನ್ನು ದಾರಗಳ ಥರ ಮಾಡುವಂಥದ್ದು. ಸೊ ಅದನ್ನು ಎಳೆದ್ರೆ ಅದು ಸ್ಟ್ರೆಚ್ ಆಗಬೇಕು. ಈಗ ಇದು ಕೂಡ ಅಷ್ಟೇ, ನೀವು ಏನಾದರೂ ಒಂದು ಉಪ್ಪು ತೊಗೊಂಡು ಎಳೆದ್ರಿ ಅಂದರೆ ಅಥವಾ ಕೋಲ್ ಪೀಸ್ ತೊಗೊಂಡು ಎಳೆದ್ರಿ ಅಂದರೆ ಅದು ಸ್ಟ್ರೆಚ್ ಆಗೋದಿಲ್ಲ. ಅದೇ ನೀವು ಒಂದು ಕಾಪರ್ ಪೀಸ್ನ ತೊಗೊಂಡು ಎಳೆದ್ರಿ ಅಂತ ಹೇಳಿದ್ರೆ ಡಕ್ಟೈಲ್ ಆಗಿರುತ್ತೆ. ಸೊ ವೈರ್ಗಳ ಥರ ಮಾಡ್ಬೋದು. ಸೊ ಅದು ಡಕ್ಟಿಲಿಟಿ ಅಂತ, ಅದು ಇಲ್ಲಿ ಮೆನ್ಷನ್ ಆಗಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ, ಯಾಕೋ ಮೆನ್ಷನ್ ಆಗಿಲ್ಲ ಅದು. ಸೊ ನಾನು ಓನಾಗಿ ಹೇಳ್ತಾ ಇದ್ದೀನಿ, ಮೆಲಿಯಬಿಲಿಟಿ ಅಂದರೆ ಒಡೆದು ಒಡೆದು ಅಪ್ಪಚ್ಚಿ ಮಾಡಿ ಫ್ಲ್ಯಾಟ್ ಮಾಡೋವಂಥದ್ದು, ಡಕ್ಟೈಲ್ ಅಂದರೆ ಎಳೆದು ಎಳೆದು ವೈರ್ ಥರ ಮಾಡೋವಂಥದ್ದು. ಸೊ ಅವೆರಡು. ನೆಕ್ಸ್ಟ್ ಬಂದು ಸೋನರಸ್. ಏನು ಸೋನರಸ್ ಅಂದರೆ ಸೌಂಡ್ ಆಗುವಂಥದ್ದು, ಅಂದರೆ ಏನು ಅಲ್ಲಿಗೆ ಸೌಂಡ್ ಆಗುವಂಥದ್ದು ಮೆಟಲ್ಸ್, ಸೌಂಡ್ ಆಗದೆ ಇರೋವಂಥದ್ದು ನಾನ್ ಮೆಟಲ್ಸ್, ಕರೆಕ್ಟಾ? ಇಲ್ಲ, ಸೌಂಡ್ ಮೆಟಲ್ಸು ಆಗುತ್ತೆ, ನಾನ್ ಮೆಟಲ್ಸು ಆಗುತ್ತೆ. ಈಗ ನಾನು ಪೆನ್, ಪ್ಲಾಸ್ಟಿಕ್ ಪೆನ್ ಕೆಳಗಾಕಿದ್ರೂ ಸೌಂಡ್ ಆಗುತ್ತೆ, ಕಬ್ಬಿಣದ ಯಾವ್ದಾದ್ರು ಒಂದು ಕಾಯಿನ್ ಕೆಳಗಾಕಿದ್ರೂ ಸೌಂಡ್ ಆಗುತ್ತೆ. ಆದರೆ ಸೋನರಸ್ ಅಂದರೆ ಏನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಕಂಟಿನ್ಯೂ ಸೌಂಡ್ ಅಥವಾ ರಿಂಗಿಂಗ್ ಸೌಂಡ್ ಆಗಬೇಕು. ಈಗ ನೀವು ಒಂದು ತಟ್ಟೆಗೆ ತೊಗೊಂಡು ಒಂದು ಸ್ಪೂನಲ್ಲಿ ಅಂತಲ್ಲ ಆದರೂ ಹೊಡೆದ್ರೆ ಅಂದ್ಕೊಳ್ಳಿ, ಯಾವ ಥರ ಸೌಂಡ್ ಬರುತ್ತೆ? ಅದೇ ನೀವು ವುಡ್ ಪೀಸ್ ಹೊಡೆದ್ರೆ ಯಾವ ಥರ ಸೌಂಡ್ ಬರುತ್ತೆ? ವುಡ್ ಪೀಸು ರಿಂಗ್ ಆಗೋದಿಲ್ಲ, ಅಂದರೆ ರಿಪೀಟ್ ಆಗೋದಿಲ್ಲ ವೈಬ್ರೇಷನನ್ನು ಹಾಕ್ಕೊಂಡು, ಆದರೆ ಮೆಟಲ್ಸ್ ಆಗುತ್ತೆ. ಸೊ ಅದು ಸೋನರಸ್.
ಸೊ ಯಾವ್ಯಾವುದು ಮೆಟಲ್ಸ್ ಇರುತ್ತೆ ಅದೆಲ್ಲ ಕೂಡ ಹೊಡೆದ್ರೆ ರಿಂಗಿಂಗ್ ಸೌಂಡ್ ಬರುತ್ತೆ, ಈ ಬೆಲ್ ಥರ ಅಥವಾ ತಟ್ಟೆ ಹೊಡೆದಿದ್ದ ಥರ ಈ ಥರ. ನೆಕ್ಸ್ಟ್ ಆ್ಯಕ್ಟಿವಿಟಿ 4.2, ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರ್ಕ್ಯೂಟ್ ಇದೆ, ಸರ್ಕ್ಯೂಟ್ ಇದೆ, ಹೌ ಟು ಮೇಕ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ, ಓನಾಗಿ ಹೇಳ್ಬಿಡ್ತೀನಿ. ಇದು 4 ಮೆಟೀರಿಯಲ್ ಕೊಟ್ಟಿದ್ದಾರೆ ನೋಡಿ, ಐರನ್ ರಾಡ್ ಇರ್ಬೋದು ಅಥವಾ ನೈಲ್ ಕಬ್ಬಿಣದ ಪೀಸು, ಸಲ್ಫರ್ ಕೋಲ್ ಪೀಸು, ಕಾಪರ್ ವೈರ್ ಇವೆಲ್ಲ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಈಸ್ ಇಟ್ ಎ ಗುಡ್ ಕಂಡಕ್ಟರ್ ಆರ್ ಎ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ಅಂದರೆ ಏನು, ಮೆಟಲ್ಸ್ ಆದರೆ ಗುಡ್ ಕಂಡಕ್ಟರ್ ಆಗಿರುತ್ತೆ. ನೀವು ಪ್ರಾಪರ್ಟೀಸಲ್ಲಿ ನೋಡ್ಬೋದು, ಸೋನರಸ್ ಆದಮೇಲೆ ಏನು ಗುಡ್ ಕಂಡಕ್ಟರ್. ಕಂಡಕ್ಟರ್ ಅಂದ್ರೆ ಏನು, ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದಕ್ಕೆ ಆಗೋವಂಥದ್ದು. ಈಗ ಸಿಂಪಲ್ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ಯಾರಿಗೊಬ್ರಿಗೆ ಶಾಕ್ ಹೊಡಿತಾ ಇರುತ್ತೆ ಅಂದ್ಕೊಳ್ಳಿ, ಅವ್ರನ್ನ ನೀವು ಯಾವ ಒಂದು ರಾಡಿಂದ ಹೊಡಿಬೇಕು, ಯಾವ ರಾಡಿಂದ ಹೊಡೆದ್ರೆ ನಿಮ್ಗೆ ಶಾಕ್ ಹೊಡಿಯುತ್ತೆ ಅದೆಲ್ಲ ಗುಡ್ ಕಂಡಕ್ಟರ್, ಯಾವ ರಾಡಿಂದ ಹೊಡೆದ್ರೆ ಅವ್ರಿಗೆ ಶಾಕ್ ಹೊಡಿಯಲ್ಲ ಅದೆಲ್ಲ ಬ್ಯಾಡ್ ಕಂಡಕ್ಟರ್. ಸೊ ಶಾಕ್ ಹೊಡಿತಾ ಇರೋಂಥ ವ್ಯಕ್ತಿಗೆ ನಾವು ಕಬ್ಬಿಣದಲ್ಲಿ ಹೊಡೆದ್ರೆ ನಮ್ಗೆ ಶಾಕ್ ಹೊಡಿಯುತ್ತೆ, ಸೊ ಅದು ಗುಡ್ ಕಂಡಕ್ಟರ್. ಆ ವ್ಯಕ್ತಿಗೆ ಪ್ಲಾಸ್ಟಿಕ್ ಕೋಲಿಂದ ಯಂತ್ರಲ್ಲಾದ್ರೂ ಹೊಡೆದ್ರೆ ಶಾಕ್ ಹೊಡಿಯಲ್ಲ, ಸೊ ಅದು ಬ್ಯಾಡ್ ಕಂಡಕ್ಟರ್. ವುಡನ್ ಪೀಸಲ್ಲಿ ಹೊಡೆದ್ರೆ ಅದು ಬ್ಯಾಡ್, ನಮಗೆ ಶಾಕ್ ಹೊಡಿಯಲ್ಲ, ಸೊ ಅದು ಬ್ಯಾಡ್ ಕಂಡಕ್ಟರ್. ಈ ರೀತಿ ಸೊ ಎಲೆಕ್ಟ್ರಿಸಿಟಿಯಲ್ಲಿ ಇರೋವಂಥದ್ದು ಅಥವಾ ಒಳ್ಳೆ ಮೆಟಲ್ ಇತ್ತು ಅಂದರೆ ಅದು ಎಲೆಕ್ಟ್ರಿಸಿಟಿನ ಪಾಸ್ ಮಾಡುತ್ತೆ. ಇದಕ್ಕೆ ನಾನೊಂದು ಸಿಮ್ಯುಲೇಷನ್ ಕೂಡ ಮಾಡಿದ್ದೀನಿ ಅಥವಾ ಸಿಮ್ಯುಲೇಷನ್ ರೆಡಿ ಮಾಡಿದ್ದೀನಿ, ನೀವು ಕೂಡ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಈಗ ನಾನು ಇಲ್ಲಿ ಒಂದು ಸರ್ಕ್ಯೂಟ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ನೀವು ಕೂಡ ಇದನ್ನೇ ಕನ್ಸ್ಟ್ರಕ್ಟ್ ಮಾಡ್ಬೋದು. ನಾನು ಲಿಂಕ್ ಕೊಡ್ತೀನಿ, ನೀವು ಒಂದು ಸರಿ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಸರ್ಕ್ಯೂಟಲ್ಲಿ ಇನ್ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ವೈರ್ ಹಾಕಿಲ್ಲ ನಾನು, ಸೊ ಅದರಿಂದ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾಯಿಲ್ಲ, ಸೊ ಬಲ್ಪ್ ಗ್ಲೋ ಆಗ್ತಾಯಿಲ್ಲ. ಈಗ ನಮ್ಗೆ ಗೊತ್ತಾಯಿತು ಮೆಟಲ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಸೊ ಇಲ್ಲಿ ನಾವು ನೋಡ್ಬೋದು ಟೆಕ್ಸ್ಟ್ ಬುಕ್ಕಲ್ಲಿ, ಇಲ್ಲಿ ಈ ಪ್ರಾಪರ್ಟಿ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಮೆಟೀರಿಯಲ್ಸ್. ನಾನು PPTಯಲ್ಲೂ ಕೂಡ ಕೊಟ್ಟಿದ್ದೀನಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಸೊ ಈಗ ಇಲ್ಲಿ ನಾವು ಚೆಕ್ ಮಾಡೋಣ, ಯಾವುದರಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅದೆಲ್ಲ ಕೂಡ ಗುಡ್ ಕಂಡಕ್ಟರ್. ಸೊ ಅದೆಲ್ಲ ಕೂಡ ಮೆಟಲ್ಸ್. ಯಾವುದರಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಅದೆಲ್ಲ ಬ್ಯಾಡ್ ಕಂಡಕ್ಟರ್. ಸೊ ಅದೆಲ್ಲ ಕೂಡ ನಾನ್ ಮೆಟಲ್ಸ್. ಸೊ ಒಂದೊಂದೇ ನಾವು ಚೆಕ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ವೈರ್. ಈಗ ಕಾಪರ್ ವೈರೇ ಯಾವುದಾದ್ರು ಒಂದು ಅಟ್ಯಾಚ್ ಮಾಡಿದ್ದೆ ಅಂದ್ಕೊಳ್ಳಿ ಸರ್ಕ್ಯೂಟ್ಗೆ, ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇದೆ. ಸೊ ಇದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇನ್ ಟರ್ನ್ ಇದು ಕಾಪರ್ ವೈರ್ ಬಂದು ಮೆಟಲ್ ಆಗಿದೆ. ಸೊ ನೆಕ್ಸ್ಟ್ ಬಂದು ನೋಟ್ಗಳು, ಡಾಲರ್ಸ್ ಇರ್ಬೋದು, ರುಪೀಸ್ ಇರ್ಬೋದು, ಯಾವುದಾದ್ರು ಇರ್ಬೋದು, ಇದನ್ನು ಕನೆಕ್ಟ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇಲ್ಲ. ಸೊ ಇದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇನ್ ಟರ್ನ್ ಇದು ನಾನ್ ಮೆಟಲ್ ಅಂತ. ನೆಕ್ಸ್ಟ್ ಬಂದು ಪೇಪರ್ ಕ್ಲಿಪ್. ಇದು ಅಲ್ಯೂಮಿನಿಯಮಿಂದ ಆಗಿರುತ್ತೆ, ಜಿಂಕಿಂದ ಆಗಿರುತ್ತೆ, ಸುಮಾರು ಮೆಟಲ್ಸಿಂದ ಆಗಿರುತ್ತೆ. ಸೊ ಇದನ್ನು ಕನೆಕ್ಟ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ. ಸೊ ಇದೆಲ್ಲ ಕೂಡ ಇದು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇಂಟರ್ ಇದು ಕೂಡ ಮೆಟಲ್. ನೆಕ್ಸ್ಟ್ ಬಂದು ಕಾಯಿನ್. ಕಾಯಿನ್ನ ಕನೆಕ್ಟ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ. ಸೊ ಕಾಯಿನ್ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಜೊತೆಗೆ ಇದು ಕೂಡ ಮೆಟಲ್. ನೆಕ್ಸ್ಟು ಎರೇಸರ್ನ ನಾವು ಕನೆಕ್ಟ್ ಮಾಡ್ಬೋದು. ಎರೇಸರ್ ಕನೆಕ್ಟ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇಲ್ಲ. ಸೊ ಏನು ಅರ್ಥ ಆಯ್ತು ನಮಗೆ, ಇದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇನ್ ಟರ್ನ್ ಇದು ನಾನ್ ಮೆಟಲ್ ಅಂತ. ಸೊ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಮೆಟಲ್ ಅಂದರೆ ಏನು, ನಾನ್ ಮೆಟಲ್ ಅಂದರೆ ಏನು ಅಂತ. ಇದೇ ಥರ ನೀವು ಹ್ಯಾಂಡ್ ಇಡ್ಬೋದು, ಇಡೋಕ್ಕೆ ಹೋಗ್ಬೇಡಿ, ನಾನು ಅದು ತೋರಿಸೋದು ಇಲ್ಲ. ಇಟ್ಟರೆ ಶಾಕ್ ಹೊಡಿಯುತ್ತೆ ನಿಮಗೆ, ಆದರೆ ಇಲ್ಲಿ ಕರೆಂಟ್ ಪಾಸ್ ಆಗಲ್ಲ, ಆದರೆ ರಿಯಲಾಗಿ ಶಾಕ್ ಹೊಡಿಯುತ್ತೆ. ಸೊ ಡಾಗು ಬೇಡ, ಡಾಗ್ನೇ ಅದಕ್ಕೂ ಕನೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಪೆನ್ಸಿಲ್. ನೋಡಿ, ನಾವು ಇಲ್ಲಿ ಪೆನ್ಸಿಲ್ ಅಂದರೆ ಪೆನ್ಸಿಲ್ ವುಡ್ನ ಕನೆಕ್ಟ್ ಮಾಡ್ತಾಯಿಲ್ಲ, ಎರಡೂ ಕಡೆ ಶಾರ್ಪ್ ಆಗಿದೆ. ಸೊ ಎರಡೂ ಕಡೆ ಲೆಡ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ, ಅಥವಾ ಗ್ರಾಫೈಟ್ ಅಂತ ಏನು ಕರಿತೀವಿ ಅದನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆಯಾ? ಪಾಸ್ ಆಗ್ತಾ ಇದೆ. ಸೊ ಇದು ಯಾವುದಾಗಬೇಕು? ಇದು ಮೆಟಲ್ ಆಗಬೇಕು, ಯಾಕಂದರೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆದರೆ ತಪ್ಪು. ನೋಡಿ, ಇದೇ ಗ್ರಾಫೈಟ್ ಅಥವಾ ಪೆನ್ಸಿಲ್ ಲೆಡ್ ಏನಿದೆ ಇದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ಇದು ಮೆಟಲ್ನ ಪ್ರಾಪರ್ಟಿ ತೋರಿಸ್ತಾ ಇದೆ. ಸೊ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ನೀವು, ಈಗ ಬೇರೆ ಎಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಪೆನ್ಸಿಲ್ ಲೆಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆಲಿಯಬಿಲಿಟಿ ಇದರಲ್ಲೆಲ್ಲ. ಸೊ ಮೆಲಿಯಬಿಲಿಟಿನ ಇದು ಮೆಲಿಯಬಲ್ ಇದು ಇಲ್ಲ. ಸೊ ಇದ್ರ ಪ್ರಕಾರ ಏನು, ಇದ್ರ ಪ್ರಕಾರ ಇದು ನಾನ್ ಮೆಟಲ್ ಆಗಿರಬೇಕು ಅಲ್ವಾ? ಆದರೆ ಇಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ, ಎರಡು ಕಾಂಟ್ರಾಡಿಕ್ಟರಿ ಅಲ್ವಾ? ಹೌದು. ಈ ಥರ ಕೆಲವು ಮೆಟಲ್ಸಲ್ಲಿ, ಕೆಲವು ನಾನ್ ಮೆಟಲ್ಸಲ್ಲಿ ಈ ರೀತಿ ಆಗುತ್ತೆ. ಅದರಲ್ಲಿ ಪೆನ್ಸಿಲ್ ಲೆಡ್ ಅಥವಾ ಗ್ರಾಫೈಟ್, ಇದನ್ನು ಗ್ರಾಫೈಟ್ ಅಂತ ಕರಿಬೇಕು ನಾವು. ಲೆಡ್ ಅಂದರೆ ಬೇರೆ, ಸಾರಿ, ಇದು ಮೌಸಲ್ಲಿ ಬರಿತಾ ಇದ್ದೀನಿ, ಗ್ರಾಫೈಟ್, GRAPHITE ಅದರದ್ದು ಸ್ಪೆಲ್ಲಿಂಗ್. ಸೊ ಪೆನ್ಸಿಲ್ ಲೆಡ್ನ ಗ್ರಾಫೈಟ್ ಅಂತೀವಿ. ಸೊ
ಇದು ನಾನ್ ಮೆಟಲ್ ಆ್ಯಕ್ಚುಲಿ, ರಿಯಲ್ಲಾಗಿ ಇದು ನಾನ್ ಮೆಟಲ್, ಆದರೆ ಎಲೆಕ್ಟ್ರಿಸಿಟಿನ ಮಾತ್ರ ಇದು ಕಂಡಕ್ಟ್ ಮಾಡುತ್ತೆ. ಸೊ ಆ ಒಂದು ಪ್ರಾಪರ್ಟಿ ಮಾತ್ರ ಮಿಸ್ಟೇಕ್, ಇನ್ನೆಲ್ಲ ಕೂಡ ಇದು ನಾನ್ ಮೆಟಲ್ ಥರನೇ ಪ್ರಾಪರ್ಟಿ ತೋರಿಸೋವಂಥದ್ದು. ಎಲೆಕ್ಟ್ರಿಸಿಟಿ ಕೂಡ ತುಂಬ ಹೈ ಏನು ಕಂಡಕ್ಟ್ ಮಾಡೋದಿಲ್ಲ, ನೋಡ್ಬೋದು ತುಂಬ ನಿಧಾನಕ್ಕೆ ಸ್ವಲ್ಪ ಮಾತ್ರ ಎಲೆಕ್ಟ್ರಿಸಿಟಿ ಫ್ಲೋ ಆಗೋವಂಥದ್ದು. ಈಗ ನಮಗೆ ಎಲ್ಲ ಪ್ರಾಪರ್ಟೀಸ್ ಗೊತ್ತಾಯಿತು. ಸೊ ನಮಗೇನು ಗೊತ್ತಾಯಿತು, ಒಂದು ವಸ್ತು, ಒಂದು ಮೆಟೀರಿಯಲ್ ಮೆಟಲ್ ಆಗಿರಬೇಕು ಅಂದರೆ ಅದು ಗಟ್ಟಿ ಇರಬೇಕು, ಶೈನಿಂಗ್ ಹೊಡಿಬೇಕು, ಮೆಲಿಯಬಲ್ ಪ್ಲೇಟ್ಗಳ ಥರ ಅಪ್ಪಚ್ಚಿ ಆಗೋ ಥರ ಇರಬೇಕು, ಡಕ್ಟೈಲ್ ವೈರ್ಗಳ ಥರ ಎಳೆಯೋ ಥರ ಇರಬೇಕು, ಸೋನರ್ಸ್ ರಿಂಗಿಂಗ್ ಸೌಂಡ್ ಟೈಪಲ್ಲಿ ಇರಬೇಕು, ಜೊತೆಗೆ ಗುಡ್ ಕಂಡಕ್ಟರ್ ಆಗಿರಬೇಕು. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಕೂಡ ಬರುತ್ತೆ, ಅದು ಇವಾಗ ಬೇಡ, ಹೈಯರ್ ಕ್ಲಾಸಸ್ಗೆ ಕಲಿತೀರ. ಸೊ ಇದು ಗುಡ್ ಕಂಡಕ್ಟರ್ ಆಗಿರಬೇಕು. ಇದು ಯಾವುದೂ ಆಗಿಲ್ಲ ಅಂದರೆ ಅದು ಒಂದು ವಸ್ತು, ಅದನ್ನು ನಾವು ನಾನ್ ಮೆಟಲ್ ಅಂತ ಕರಿತೀವಿ. ಈಗ ರಬ್ಬರ್ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಇರ್ಬೋದು, ಇವೆಲ್ಲ ಕೂಡ ನಾನ್ ಮೆಟಲ್ಸ್ಗೆ ಬರುತ್ತೆ. ನೋಡಿ, ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಲಿಸ್ಟ್ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ನಾನು ಓನಾಗಿ ಮಾಡಿರೋದೇನಲ್ಲ ಇದು, ಇಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್, ಅದು ಕೂಡ ಒಂದು ಆ್ಯಡ್ ಮಾಡಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂದರೆ ಏನಿಲ್ಲ, ಈಗ ಐರನ್ ಬಾಕ್ಸ್ ಎಲ್ಲ ನೋಡಿದಿರಲ್ಲ, ಒಳಗಡೆ ಕಾಯಿಲ್ ಹೀಟ್ ಆದರೆ ಈಚಕ್ಕದು ಐರನ್ ಏನಿದೆ ಅದನ್ನು ಹೀಟ್ ಮಾಡುತ್ತೆ, ಆದರೆ ಈಚೆ ಇರುವಂಥ ಬಟ್ಟೆ ಕೂಡ ಹೀಟ್ ಆಗುತ್ತೆ. ಸೊ ಅದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಕರಿತೀವಿ ಐರನ್ನ. ಸೊ ಈ ಥರ ಹೀಟ್ ಟ್ರಾನ್ಸ್ಫರ್ ಆದರೆ ಅದ್ರ ಮುಖಾಂತರ ಅದನ್ನು, ಅಥವಾ ಪಾತ್ರೆಗಳಿರ್ಬೋದು, ಕೆಳಗಡೆ ಸ್ಟೌವ್ ಹಚ್ಚಿದರೆ ಒಳಗಡೆ ಇರುವಂಥ ಅನ್ನ ಕುದಿಯುತ್ತೆ. ಸೊ ಅದೆಲ್ಲ ಗುಡ್ ಕಂಡಕ್ಟರ್ ಆಫ್ ಹೀಟ್. ಯಾವುದು ಹೀಟ್ನ ಟ್ರಾನ್ಸ್ಫರ್ ಮಾಡಲ್ಲ ಅದು ಬ್ಯಾಡ್ ಕಂಡಕ್ಟರ್. ಸೊ ಮೆಟಲ್ಸ್ ಇದ್ದರೆ ಆಲ್ಮೋಸ್ಟ್ ಆಲು ಎಲ್ಲ ಕೂಡ ಗುಡ್ ಕಂಡಕ್ಟರ್ ಆಫ್ ಹೀಟೇ ಆಗಿರುತ್ತೆ.